ಮೃತರ ಕುಟುಂಬಕ್ಕೆ ವೈಯಕ್ತಿಕ 2 ಲಕ್ಷ ರೂಪಾಯಿ ಪರಿಹಾರ ನೀಡಿದ ಡಿಸಿಎಂ ಸೌದಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಲ್ಯಾಳ್ ಗ್ರಾಮದ 4 ಜನ ಸಹೋದರರು ನದಿಯಲ್ಲಿ ಮುಳುಗಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರು ಬನ್ಸೋಡೆ ಕುಟುಂಬಕ್ಕೆ ಭೇಟಿ ನೀಡಿ ವೈಯಕ್ತಿಕವಾಗಿ 2 ಲಕ್ಷ ರೂಪಾಯಿ ಪರಿಹಾರ ಧನ ನೀಡುವ ಭರವಸೆ ನೀಡಿದರು. ಈ ವೇಳೆ ಗ್ರಾಮಸ್ಥರೊಂದಿಗೆ ಮಾಹಿತಿ ವಿನಿಮಯ ಮಾಡಿಕೊಂಡ ಬಳಿಕ ಸುದ್ದಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಡಿಸಿಎಂ ಲಕ್ಷ್ಮಣ್ ಸವದಿ, ತಾಲೂಕಿನ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಕೂಡಿಕೊಂಡು ನಿಮ್ಮ ಮನೆತನದ ನಡವಳಿಕೆ ಸ್ವಭಾವ ನೋಡಿ 4 ಲಕ್ಷ ರೂಪಾಯಿ ಎಲ್ಲರೂ ಸೇರಿಸಿ ಸೋಮವಾರ ಕೊಡುತ್ತಾರೆ, ಈಗ ನಾವು 2 ಲಕ್ಷ ರೂಪಾಯಿ ಕೊಡುತ್ತಿದ್ದೇನೆ ತೆಗೆದುಕೊಳ್ಳಿ ಎಂದು, ಸರ್ಕಾರದ ಕಡೆ ಏನೇ ಪರಿಹಾರ ಕೊಡಿಸಬೇಕು ಅದನ್ನು ಕೊಡಿಸುವ ಪ್ರಯತ್ನ ನಾನು ಹಾಗೂ ಮಹೇಶ್ ಕುಮಟಳ್ಳಿ ಮಾಡುತ್ತೇವೆ ಎಂದು ತಿಳಿಸಿದರು. ಸರ್ಕಾರಿ ನೌಕರರೆಲ್ಲರೂ ಕೂತ್ಕೊಂಡು ನಿಮ್ಮ ಸ್ವಭಾವ ನೋಡಿಕೊಂಡು ನಿಮ್ಮ ಮನೆತನದ ನಡವಳಿಕೆ ನೋಡಿಕೊಂಡು ಇಂಥ ಉತ್ತಮರಿಗೆ ಹಿಂಗೆ ಆಗೈತಲ್ಲ ತಿಳ್ಕೊಂಡು ಸರ್ಕಾರಿ ನೌಕರರೆಲ್ಲರೂ ಸೇರ್ಕೊಂಡು ಅವರು 4 ಲಕ್ಷ ರೂಪಾಯಿ ಒಳ ಮಾಡ್ಯಾರ, ಅವರು ತಂದು ಕೊಡ್ತಾರೆ. ಈಗ ಈಗ ನಾವೊಂದು 2 ಕೊಟ್ಟು ಇಟ್ಕೊಳ್ತಾರ, ನಿಮ್ಮ ಸರ್ಕಾರ ಕಡೆಯಿಂದ ಏನು ಮಾಡಿಸ್ಬೇಕು ಅದನ್ನ ಆಮೇಲೆ ನೀವು ಸುಮ್ಮನೆ ಕೊಡ್ರಂಗೆಲ್ಲ ಮಾಡ್ಬಾರ್ದು. ಸಮಾಧಾನ ತಗೊಂಡು ಹೊಟ್ಟಿ ಧೈರ್ಯ ಧೈರ್ಯ ಇಲ್ಲ ನಿಮ್ಮ ಕೂಡ ಎಲ್ಲ ಇರ್ತೀವಿ, ಇಡೀ ಎಲ್ಲ ಜನನು ಇರ್ತಾರೆ, ನಾವೆಲ್ಲ ನಿಮ್ಮ ಕೂಡ ಇರ್ತೀವಿ, ಏನು ತಲೆ ಕೆಡಿಸ್ಕೋಬೇಡ. ಇರಲಿ, ಇನ್ನೇನ್ ಮಾಡಿ ದೈವ ನೋಡ್ತಾರೆ, ದೈವ ಮುಂದೆ ಏನ್ ಮಾಡಿ ಎಟ್ಟೊಮ್ಮೆ ಕರೋನಾದಾಗ ಹೋದ್ರಲ್ಲ ಹಲ್ಯಾಳ ಗ್ರಾಮದ ಬನ್ಸೋಡೆ ಕುಟುಂಬದ ಒಂದೇ ಕುಟುಂಬದ 4 ಜನ ಸದಸ್ಯರು ನೀರಲ್ಲಿ ಮುಳುಗಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಾನು ಕೂಡ ಬೆಂಗಳೂರಿನಲ್ಲಿ ಬೇರೆ ಬೇರೆ ಇಲಾಖೆ ಸೇವೆಗಳ ನಿಗದಿ ಆಗಿರೋದ್ರಿಂದ ನನಗೂ ಕೂಡ ಬರಲಿಕ್ಕೆ ಆಗುತ್ತೆ. ಶಾಸಕರು ಕೂಡ ಅವರು ಬೇರೆ ಬೇರೆ ಅವರವರ ನಿಗಮದ ಒಂದು ಕಾರ್ಯನಿಮಿತ್ತ ಅವರು ಕೂಡ ಊರಲ್ಲಿ ಇರಲಿಲ್ಲ. ಆದರೆ ನಾವು ಅವರು ಅಧಿಕಾರಿಗಳನ್ನು ನಿರಂತರ ಸಂಪರ್ಕ, ಅದು ಜಿಲ್ಲಾಡಳಿತ ಜೊತೆಗೆ ತಾಲೂಕಾಡಳಿತ ಜೊತೆಗೆ, ಅದು ಮುಳುಗಡೆ ಆದ ತಕ್ಷಣ ನಮಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಇಲ್ಲಿ ಹಿರಿಯರೆಲ್ಲರೂ ಕೂಡ ನಮಗೆ ಫೋನ್ ಮುಖಾಂತರ ವಿಷಯ ತಿಳಿಸಿದರು. ತಕ್ಷಣ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಜೊತೆಗೆ ನಾವು ಶಾಸಕರು ನಿರಂತರ ಸಂಪರ್ಕದಲ್ಲಿ ಇಟ್ಕೊಂಡು ಅದರ ಜೊತೆಗೆ ಮಹಾರಾಷ್ಟ್ರದ ಕೊಲ್ಲಾಪುರದ ಕಲೆಕ್ಟರ್ ಜೊತೆಗೂ ಕೂಡ ಮಾತಾಡಿ ಅಲ್ಲಿ ಇಂಡಿಯಾರ್ಎಫ್ ತಂಡನೂ ಕೂಡ ಅಲ್ಲಿಂದ ತರಿಸುವಂಥದ್ದನ್ನು ವ್ಯವಸ್ಥೆಯನ್ನು ಮಾಡಿದ್ವಿ. ಅದು ಮೊದಲನೇ ದಿವಸ ಒಂದು ಬಾಡಿ ಸಿಕ್ಕಿತು, ನಂತರ ಮರು ದಿವಸ ಬೆಳಗ್ಗೆ 3 ಬಾಡಿ ಸಿಕ್ಕು, ಅದರ ಅಂತ್ಯಕ್ರಿಯೆ ಪೋಸ್ಟ್ಮಾರ್ಟಮ್ ಮಾಡಿ ಅಂತ್ಯಕ್ರಿಯೆ ಮಾಡಿದೆ. ನಿನ್ನೆ ಶಾಸಕರು ಕೂಡ ಬಂದು ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ 1 ಲಕ್ಷ ರೂಪಾಯಿಗಳನ್ನು ಆ ಕುಟುಂಬಕ್ಕೆ ಆತ್ಪೂರ್ತಿಕ ಸಹಾಯಧನವನ್ನು ಕೊಟ್ಟಿದ್ದರು. ನಾನು ಮತ್ತು ಅವರು ಇವತ್ತಿಗೆ ಬಂದು ನಾನು 1-2 ಲಕ್ಷ ರೂಪಾಯಿ ಅವರಿಗೆ ತಾತ್ಪೂರ್ತಿಕ ಕುಟುಂಬ ನಿರ್ವಹಣೆಗೆ 2 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೆ. ಇಡೀ ತಾಲೂಕದಲ್ಲಿರ್ತಕ್ಕಂಥ ಈ ಕುಟುಂಬದ ಹಿನ್ನೆಲೆಯನ್ನು ತಿಳ್ಕೊಂಡು ಅವರ ಒಳ್ಳೆತನ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಸದ್ಗುಣಗಳನ್ನು ನೋಡಿ ಇಡೀ ತಾಲೂಕದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಸುಮಾರು 4 ಲಕ್ಷ ರೂಪಾಯಿಗಳನ್ನು ಕೂಡಿಸಿದ್ದೆ ನಮ್ಮ ಸ್ವಂತ ಹಣ. ಅಂದರೆ ಇಂಥ ಒಂದು ಬಡ ಕುಟುಂಬಕ್ಕೆ ನಾವು ಇಂಥ ಕಾಲದಲ್ಲಿ ಸಹಾಯ ಮಾಡಬೇಕು ಅಂಥೇಳಿ ಆ ಅಧಿಕಾರಿಗಳು ಕೂಡ 1-4 ಲಕ್ಷ ರೂಪಾಯಿ ಸಂಗ್ರಹ ಮಾಡಿಕೊಂಡು ಅವರು ಕೂಡ ಕೊಡ್ತಕ್ಕಂಥದ್ದನ್ನು ಮಾಡಿದ್ದರು. ಇದಕ್ಕೆ ಸರ್ಕಾರದಿಂದ ಏನು ಸಹಾಯಧನ ಕೊಡಿಸ್ಬೇಕು ಅದನ್ನು ನಾನು ಶಾಸಕರು ಕೊಡ್ಕೊಂಡು ಅವರಿಗೆ ಆ ಕುಟುಂಬಕ್ಕೆ ಕೊಡ್ತಕ್ಕಂಥದ್ದು ಕಾರ್ಯವನ್ನು ನಾವು ಮಾಡ್ತೀವಿ.